ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ, ಭೂಮಿಕಾ. ಹಾ ಅಜ್ಜಿ, ಏನ್ ಕರೆದಿದ್ದು? ನಮ್ ಗುಂಡು ಅಮೆರಿಕದಿಂದ ಬಂದಿದ್ದಾನಂತೆ, ಆಫೀಸ್ಗೆ ಹೋಗಿದ್ದಾನೆ. ಬರ್ತಿದ್ದಂಗೆ ಆಫೀಸ್ಗ? ಅದೇನು ಅರ್ಜೆಂಟ್ ಕೆಲಸ ಇತ್ತಂತೆ. ಅವ್ನು ಯಾವಾಗ್ಲೂ ಹೀಗೆ ಕೆಲ್ಸದ ಒತ್ತಡದಲ್ಲೇ ಇರ್ತಾನೆ. ಸ್ವಲ್ಪ ಸುಧಾರಿಸ್ಕೊಳ್ಳೋ, ಎಲ್ಲ ಕೆಲ್ಸ ಮೈ ಮೇಲೆ ಎಳ್ಕೋಬೇಡ ಅಂದ್ರೆ ಕೇಳೋದೇ ಇಲ್ಲ. ನೀನಾದ್ರೂ ಅವನಿಗೆ ಸ್ವಲ್ಪ ಸರಿಯಾಗಿ ಹೇಳು, ಇಲ್ಲ ಅಂದ್ರೆ ಮೂರೊತ್ತು ಕೆಲ್ಸದಲ್ಲೇ ಮುಳುಗೋಗಿ ಹೆಂಡತಿ ಅನ್ನೋಳು ಒಬ್ಳಿದ್ದಾಳೆ ಅನ್ನೋದನ್ನು ಮರೆತು ಬಿಡ್ತಾನೆ. ಕೆಲ್ಸಾನು ಮುಖ್ಯ ಅಲ್ವಾ ಅಜ್ಜಿ? ಕೆಲ್ಸ ಇದೆ ಅಂದ್ಮೇಲೆ ಹೋಗ್ಲೇಬೇಕು, ಅವ್ರ ಜವಾಬ್ದಾರಿಗಳು ಆಗಿದೆ. ಚೆನ್ನಾಗಿದೆ ಕಣೆ ನಿಂದು, ಅವನಿಗೆ ಬುದ್ಧಿ ಹೇಳು ಅಂತ ಹೇಳಿದ್ರೆ ನೀನು ಅವನ ಪರವಾಗಿ ವಹಿಸ್ಕೊಂಡು ಮಾತಾಡ್ತಾ ಇದೀಯಲ್ಲ. ಗಂಡ ಹೆಂಡತಿ ಇಬ್ರು ಸರಿಯಾಗಿದ್ದೀರಿ, ಆದ್ರೂ ನೀನ್ ಯಾವಾಗ್ಲೂ ಅವನ್ನ ಬಿಡ್ಲಾರ್ದೆ ವಹಿಸ್ಕೊಂಡು ಮಾತಾಡ್ತೀಯಲ್ಲ, ನನ್ಗೊಂಥರ ಖುಷಿ ಅನ್ಸುತ್ತೆ. ಈ ತರ ಹೊಂದಾಣಿಕೆ ಇದ್ರೇನೆ ಸಂಸಾರ ಸುಸೂತ್ರವಾಗಿ ನಡ್ಕೊಂಡು ಹೋಗೋದು. ಒಂದ್ ಕೆಲ್ಸ ಮಾಡು, ಅವನ್ ಬರೋ ಅಷ್ಟರಲ್ಲಿ ಅವನ್ಗೇನೇನ್ ಇಷ್ಟನೋ ಅದೆಲ್ಲ ಅಡಿಗೆ ಮಾಡ್ಬಿಡು, ಅವನ್ ಬರ್ತಿದ್ದಾಗೆ ಖುಷಿಯಾಗಿ ಬಿಡ್ಬೇಕು. ಅವ್ರಿಗೇನ್ ಇಷ್ಟ ಅಂತಾನೆ ಗೊತ್ತಿಲ್ಲ. ಹಾ, ವಸಂತನ ಹತ್ರ ಕೇಳ್ಬಿಡ್ತೀನಿ. ಓಕೆ ಅಲ್ವಾ? ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಗಂಡನ ಮನಸ್ಸನ್ನ ಗೆಲ್ಲೋದಕ್ಕೆ ಸುಲಭ ದಾರಿ ಅಂದ್ರೆ ಅಡುಗೆ. ಒಳ್ಳೆ ಅಡುಗೆ ಮಾಡಿ ಹಾಕಿದ್ರೆ ಅದ್ರ ರುಚಿ ನಾಲ್ಗೆಗೆ ಮಾತ್ರ ಅಲ್ಲ, ಮನ್ಸಿಗೆ ತಾಕತ್ತೆ. ಅದನ್ನ ಯಾವತ್ತು ಮರಿಬೇಡ. ನೀವು ಹೋಗಿ ಬೇಗ ಬೇಗ ಅಡುಗೆ ತಯಾರಿ ಮಾಡ್ಕೋ. ಅವನ್ ಬರೋ ಅಷ್ಟರಲ್ಲಿ ಅಡುಗೆ ರೆಡಿ ಇರಬೇಕು. ಸರಿ. ಯಾರ ಕೈಗೂ ಸಿಗದೆ ಎಲ್ಲೋ ನಾಪತ್ತೆ ಆಗಿದ್ದೆ, ಫೋನ್ ನಿಮಗೆ ಸಿಗ್ತಾ ಇರಲಿಲ್ಲ. ಅದು ಮಾಂಗ್ಸ್ ಚೂರು ಹೀಗೆ ಚಿಕ್ಕ ಪರ್ಸನಲ್ ಕೆಲಸ ಇತ್ತು ಹೊರಗಡೆ. ಓಹೋ, ಪರ್ಸನಲ್ ಕೆಲಸ ಅಥವಾ ವೆರಿ ವೆರಿ ಪರ್ಸನಲ್? ಹಲೋ. ಹಲೋ ಸರ್, ನಿಮ್ಮ ಅಣ್ಣ ಯು ಎಸ್ ಇಂದ ಡೈರೆಕ್ಟ್ ಆಗಿ ಆಫೀಸಿಗೆ ಬಂದಿದ್ದಾರೆ ಸರ್. ಲೈಸೆನ್ಸ್ ರಿನ್ಯೂವಲ್ ಆಗಿಲ್ಲ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗಿದೆ. ಅಕೌಂಟ್ಸ್ ಬುಕ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಅವರು ಮತ್ತೆ ಆನಂದ್ ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ನಂಗೆ ತುಂಬ ಭಯ ಆಗ್ತಾ ಇದೆ ಸರ್. ಯಾವುದಕ್ಕೂ ನೀವು ಹುಷಾರಾಗಿರಿ, ನಾನು ಮತ್ತೆ ಕಾಲ್ ಮಾಡ್ತೀನಿ ಸರ್. ಅಣ್ಣನ ನನ್ನ ಬಗ್ಗೆ ಎಲ್ಲ ಗೊತ್ತಾಗೋಗುತ್ತಾ? ಹೀಗೇನ್ ಮಾಡ್ಲಿ ನಾನು? ಅಣ್ಣನ್ ಹೇಗ್ ಸ್ಟಾಪ್ ಮಾಡ್ಲಿ? Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.